ಬೇಸಿಕಲಿ ಯಾವಾಗ್ಲೂ ಎಲ್ಲಾರು ಒಂದ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಸಿನಿಮಾ ಯಾಕೆ ನೋಡ್ಬೇಕು ಅಂತ. ಅದೇ ತರ ನಾವು ಪರ್ಸನಲಿ ನಾನು ಸಿನಿಮಾ ಒಂದ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಈ ಸಿನಿಮಾ ಯಾಕೆ ಮಾಡ್ಬೇಕು ಅಂತ ಫಸ್ಟ್ ಕ್ವಶನ್ ನನಗೆ ನಾನು ಕೇಳ್ಕೊಳ್ಳುವಂತ ಪ್ರಶ್ನೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಒಂದ್ ಆಶಯ ಇರ್ಬೇಕು, ಅದಕ್ಕೆ ಅದಾದ್ಮೇಲೆ ಜನ ಕೇಳ್ಬೇಕು ಅಂತ ಆ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಅವ್ರಿಗೆ ಉತ್ತರ ಸಿಗತ್ತೆ ಅನ್ನೋದು. ಈ ಸಿನಿಮಾದ ಆಶಯನೂ ಅದೇ ಅಷ್ಟೇ ಇದ್ದಿತ್ತು. ಅಂದ್ರೆ ಯಾವಾಗ್ಲೂ ಎಂಟರ್ಟೈನ್ಮೆಂಟ್, ಕಾಮಿಡಿ, ಹ್ಯೂಮರ್, ಲವ್ ಎಲ್ಲಾ ಸಿನಿಮಾದಲ್ಲೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಒಂದ್ ಒಂದ್ ಕ್ರೈಮ್ ಅಂತ ಬಂದಾಗ ಕ್ರೈಮ್ ಇಸ್ ಅ ದೊಡ್ಡ ಅದು ಅನಾಹುತ. ಅಂದ್ರೆ ನಮ್ಗೆ ಕ್ರೈಮ್ ನ ಹೊರಗಡೆಯಿಂದ ನೋಡಿದಾಗ ಯಾವಾಗ್ಲೂ ಅನ್ಸುತ್ತೆ, ಆದ್ರೆ ಮನೆ ಒಳಗಡೆ ಕ್ರೈಮ್ ಆದಾಗ ಅದನ್ನ ತಡ್ಕೊಳ್ಳೋಂತ ಶಕ್ತಿಗಳಿರಲ್ಲ. ಅಂದ್ರೆ ಇವಾಗ ಕ್ರೈಮ್ ಹೇಗೆ ಅಂತಂದ್ರೆ ಚಾಕು ಹಾಕಿನೋ, ಕಿಡ್ನಾಪ್ ಮಾಡಿನೋ, ಕಳೆದನೋ, ಆ ಕ್ರೈಮ್ಗಳು ಹೊರಟೋಗ್ತಾ ಇದೆ. ಈಗ ನೆಕ್ಸ್ಟ್ ಏನಿದ್ರು ಸೈಬರ್ ಕ್ರೈಮ್, ಈಗ ನೆಕ್ಸ್ಟ್ ಜನರೇಷನ್ ಫೇಸ್ ಮಾಡಬಹುದಾದಂತ ಪ್ರಾಬ್ಲಮ್ಸ್ ಸೈಬರ್. ಅದು ದೊಡ್ಡ ಏನೋ ಬೂದಾಗಿ ನಮ್ಮನ್ನ ಕಾಡೋದಿದೆ ಅನ್ನೋದು ಒಂದು ಥಾಟ್ ಈ ಸಿನಿಮಾದಲ್ಲಿ ನಾವು ಹೇಳಕೊಟ್ಟಿದೀವಿ. ಅಂದ್ರೆ ಹೆಣ್ಮಕ್ಳು ರೋಡಲ್ಲಿ ಓಡಾಡಬಾರ್ದು, ಬಟ್ಟೆ ಈ ತರ ಹಾಕೋಬೇಕು ಅಂತ ತುಂಬಾ ಜನ ಮಾತಾಡ್ತಾರೆ, ಡಿಬೇಟ್ ಮಾಡ್ತಾರೆ. ಬಟ್ ನಿಮ್ ಮನೆ ಬೆಡ್ರೂಮ್ ಒಳಗಡೆನೆ ಅವ್ರು ಸೇಫ್ ಇಲ್ಲ ಅನ್ನೋ ಒಂದು ರಿಯಾಲಿಟಿ ನಿಮಗ್ ಗೊತ್ತಿದ್ಯಾ ಅನ್ನೋದು ಒಂದು ಥಾಟ್ ಈ ಸಿನಿಮಾದಲ್ಲಿ ನಾವು ಹೇಳಕೊಟ್ಟಿದ್ದು. ಪ್ರತಿ ಒಂದು ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಆ ಕಥೆಯ ರನ್ ಆಗೋದ್ರ ಜೊತೆಗೆ ಒಂದು ಥಾಟ್ ಏನ, ಅಂದ್ರೆ ಪ್ರತಿ ಸಿನಿಮಾದಲ್ಲಿ ಒಂದು ಥಾಟ್ ಹೊಸದಿರ್ಬೇಕು ಅನ್ನೋ ನನ್ನ ಆಲೋಚನೆ. ಆ ಒಂದು ಥಾಟ್ ಈ ಸಿನಿಮಾದಲ್ಲಿ ಸೈಬರ್ ಕ್ರೈಮ್ ಮೂಲಕ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ವಿ. ಸೊ ನಿಮ್ಗೆ ಅದು ಈಗ ಟ್ರೈಲರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ, ಅದ್ರಲ್ಲಿ ಇವಾಗ ಆಗ್ಲೇ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಅದು ನಿಮ್ ಡೀಟೇಲ್ ಆಗಿ ಜನ ಯಾಕೆ ಬಂದು ಥಿಯೇಟರ್ ಸಿನಿಮಾ ನೋಡ್ಬೇಕು ಅಂದ್ರೆ, ನಿಮ್ಮ ಮನೆ ಒಳಗಡೆ ಮಕ್ಳು ಬಂದಾಗ ಅವ್ರ ರೂಮ್ ಒಳಗಡೆ ಇದ್ದಾಗ ಅವ್ರು ಏನೇನು ಅನಾಹುತಗಳಲ್ಲಿ ಸಿಕ್ಕಾಕೊತ್ತಾರೆ. ಈಗ ರೀಸೆಂಟ್ ಲಾಕ್ಡೌನ್ ಟೈಮಲ್ಲಿ ಕಮಿಷನರ್ ಒಂದು ಸ್ಟೇಟ್ಮೆಂಟ್ ಶೇರ್ ಮಾಡಿದ್ರು, ನಿಮ್ಮ ಹೆಣ್ಮಕ್ಳ ಫೋಟೋನ ವಾಟ್ಸಪ್ ಅಲ್ಲಿ, ಡಿಪಿ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕ್ಬೇಡಿ ಅಂತ. ಬಿಕಾಸ್ ಅವ್ರಿಗೆ ಗೊತ್ತು ಏನ್ ನಡೀತಾ ಇದೆ ಅಂಡರ್ ಕರೆಂಟ್ ಅಲ್ಲಿ, ಸೈಬರ್ ಕ್ರೈಮ್ ಅಲ್ಲಿ ಏನ್ ನಡೀತಿದೆ ಅಂತ. ಬೆಂಗಳೂರಿನ ಯಾವ್ದೋ ರಾಜಾಜಿ ನಗರನ ಒಂದು ಹೆಣ್ಮಗಳ ಫೋಟೋ ಯಾವ್ದೋ ಒಂದು ಪಾರ್ನ್ ಸೈಟ್ ಅಲ್ಲಿ ಯೂಸ್ ಆಗ್ತಿದೆ ಅನ್ನೋ ಸತ್ಯ ಎಷ್ಟು ಜನ ಗೊತ್ತೇ ಇರಲ್ಲ. ಬಿಕಾಸ್ ಅದು ತುಂಬಾ ಜನರಿಗೆ ಶಾಕಿಂಗ್ ವಿಷಯ, ಅವರು ಅದನ್ನ ಅವ್ರ ಕಣ್ಗೂ ಬೀಳಲ್ಲ ಅದು. ಅದು ಅಷ್ಟು ಮಟ್ಟಿಗೆ ಕ್ರೈಮ್ ನಡೀತಾ ಇರುತ್ತೆ. ಅದಕ್ಕೆ ಅವ್ರು ಮೊನ್ನೆ ಹೇಳಿದ್ದು ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ಡೇಂಜರಸ್ ಥಿಂಗ್ ಫಾರ್ ದ ಫ್ಯೂಚರ್ ಅಥವಾ ಈ ಜನರೇಷನ್ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದಕ್ಕೆ. ಸೊ ಆ ತರದ ಒಂದಷ್ಟು ವಿಷಯಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನೇನ್ ಮಾಡಬಹುದು ಅನ್ನೋ ಒಂದಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ವಿ ಹ್ಯಾವ್ ಕೆಪ್ಟ್ ಇಟ್. ಅದಕ್ಕೋಸ್ಕರ ಜನ ಸಿನಿಮಾ ನೋಡ್ಬೇಕು. ಆ ಒಂದು ಥಾಟ್ ನೀವು ಮನೆಗೆ ಹೋಗಿ ಸಿನಿಮಾ ನೋಡಿ ಮನೆಗೆ ಹೋಗಿ ಕೂತಾಗ ನಿಮ್ ಕೈಲಿರೋ ಮೊಬೈಲು ಮತ್ತು ಲ್ಯಾಪ್ಟಾಪ್ ನೋಡಿದಾಗ ಟಕ್ಕರ್ ಸಿನಿಮಾದ ಒಂದು ಥಾಟ್ ತಲೆಗೆ ಬಂದೇ ಬರುತ್ತೆ. ಅದು ನನ್ನ ದೃಢವಾದ ನಂಬಿಕೆ ಈ ಸಿನಿಮಾ ನೋಡಿದಾಗ. ಅದಕ್ಕೋಸ್ಕರ ಜನ ಈ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ.